ಕರ್ನಾಟಕ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಎಲ್ಲ ಕುಲ ಬಾಂಧವರಿಗೂ ನನ್ನ ನಮಸ್ಕಾರ. ಬಂಧುಗಳೇ, ನಿನ್ನೆ ಮಂಗಳೂರಿನಲ್ಲಿ ಸುಳ್ಯ ತಾಲೂಕಲ್ಲಿ ಬೆಳ್ಳಾರೆಯಲ್ಲಿ ನಮ್ಮ ಕುಲ ಬಾಂಧವರು ಬಿಲ್ಲವ ಕುಲ ಬಾಂಧವರು ಹಾಗೂ ಕೋಡಿಚೆನ್ನಯ್ಯ ದೇವಸ್ಥಾನದ ಸಕ್ಕರೆಯ ಸೇವಾ ಕಾರ್ಯಕರ್ತನೂ ಆಗಿರತಕ್ಕಂಥ ಶ್ರೀ ಪ್ರವೀಣ್ ನಟ್ಟಾರ್ ಅವರನ್ನೇ ಅಲ್ಲಿ ದುಷ್ಕರ್ಮಿಗಳು ಹತ್ಯೆ ಮಾಡಿರತಕ್ಕಂಥದ್ದು ನಾವು ಇವತ್ತು ನೋಡುತ್ತಾ ಇದ್ದೀವಿ. ಅವರಿಗೆ ಇವತ್ತು ಆ ಪ್ರವೀಣ್ ಅವರನ್ನ ಕಳ್ಕೊಂಡು ನಮ್ಮ ಬಿಲ್ಲವ ಸಮುದಾಯ ಕೋಡಿಚೆನ್ನಯ್ಯ ದೇವಸ್ಥಾನದ ಎಲ್ಲ ಕಮಿಟಿ ಅಂಗಗಳು ಕೂಡ ಬಡುವು ಆಗಿದೆ ಅಂತಕ್ಕಂಥದ್ದು ನಾವು ಹೇಳಬಹುದು. ಯಾಕೆಂದರೆ ಸಮಾಜದ ಮೇಲೆ, ನಮ್ಮ ಬಿಲ್ಲವ ಸಮಾಜದ ಮೇಲೆ ಸಾಕಷ್ಟು ಸ್ವಾಭಿಮಾನದಿಂದ ಕೆಲಸ ಮಾಡತಕ್ಕಂಥ ಒಬ್ಬ ಕುಲ ಬಾಂಧವ ಶ್ರೀ ಪ್ರವೀಣ್ ನಟ್ಟಾರ್ ಅವರು. ಹಾಗಾಗಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡತಕ್ಕಂಥದ್ದು, ಕೂಡಲೇ ಪ್ರವೀಣ್ ಅವರ ಧರ್ಮಪತ್ನಿ ಹಾಗೂ ಆ ಕುಟುಂಬ ಇವತ್ತು ಅನಾಥವಾಗಿದೆ. ಸರ್ಕಾರ 1 ಕೋಟಿ ರೂಪಾಯಿಯನ್ನು ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕು ಮತ್ತು ಪ್ರವೀಣ್ ಅವರ ಧರ್ಮಪತ್ನಿಯವರಿಗೆ, ಅವರು ಎಜುಕೇಷನ್ ಇರುವ ಒಂದು ಹೆಣ್ಣುಮಗಳಿದ್ದಾರೆ, ಅವರಿಗೆ ಸರ್ಕಾರ ನೌಕರಿಯನ್ನೇ ಕೂಡಲೇ ಸರ್ಕಾರ ನೌಕರಿಯನ್ನೇ ಘೋಷಣೆ ಮಾಡಿ ಕೂಡಲೇ ಅವರಿಗೆ ನೌಕರಿಯನ್ನೇ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈ ಸಮುದಾಯದ ಒಬ್ಬ ಗುರುಗಳಾಗಿ ನಾನು ಹೇಳತಕ್ಕಂಥದ್ದು. ಅದರ ಜೊತೆ ನಾನು ಮಂಗಳೂರು ಉಡುಪಿ ಜಿಲ್ಲೆಯಲ್ಲಿ 12 ಲಕ್ಷ ಬಿಲ್ಲವ ಸಮುದಾಯ ಇದೆ. ಆ ಬಿಲ್ಲವ ಸಮುದಾಯದ ಯುವಕರಿಗೆ ನನ್ನ ಒಂದು ಮನವಿ, ತಾವುಗಳು ಯಾವುದೋ ಪಕ್ಷದಲ್ಲಿ ಆದರೂ ಕೆಲಸ ಮಾಡಿ, ಸಿದ್ಧಾಂತದ ಒಟ್ಟಿಗೆ ಕೆಲಸ ಮಾಡಿ, ಆದರೆ ಯಾವುದೂ ಪ್ರಚೋದನೆಗೆ ಒಳಪಟ್ಟುಕೊಂಡು ಆದರೆ ಪ್ರಚೋದನೆಯಿಂದ ಯಾವುದೂ ಮಾಡಬಾರದು. ಯಾಕೆಂದರೆ ನಮ್ಮ ಕುಲ ಬಾಂಧವರಿಗೆ ಎಷ್ಟು ಬಲಿ ಕೊಡಬೇಕು, ನಾವು ನಮ್ಮ ಸಮುದಾಯವನ್ನೇ ಬೆಳೆಸುವ ಈ ರೀತಿಯಲ್ಲಿರತಕ್ಕಂಥ ಆಕ್ಟಿವ್ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಸ್ವಾಭಿಮಾನಿಗಳನ್ನ ಎಷ್ಟು ನಾವು ಕಳ್ಕೋಬೇಕಾಗುತ್ತೆ, ಎಷ್ಟು ಕಳ್ಕೊಂಡಿದೆ ನಾವು ಹಿಂದಿನಿಂದ. ಹಾಗಾಗಿ ದೇಶ ಧರ್ಮ ಎಲ್ಲರಿಗೂ ಇದೆ, ನಮಗೂ ಇದೆ, ನಾವು ಹಿಂದಿನಿಂದ ಬರೋದಿಲ್ಲ. ಆದರೆ ನಮ್ಮ ಸಮುದಾಯವನ್ನೇ ಯುವಕರು ಇದರಿಂದ ಎಚ್ಚರಿತುಕೊಂಡು, ನಾವು ನಮ್ಮನ್ನು ನಂಬಿಕೊಂಡು ನಮ್ಮ ಮನೆಯಲ್ಲಿರತಕ್ಕಂಥ ತಂದೆ ತಾಯಿ ಹೆಂಡತಿ ಮಕ್ಕಳು ಇದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಬಿಲ್ಲವ ಯುವಕರು ಕೂಡ ಇವತ್ತು ಯೋಚನೆ ಮಾಡಬೇಕಾಗುತ್ತೆ. ಸಮುದಾಯವನ್ನು ಜಾಗೃತೆ ಮಾಡುವ, ಸಮುದಾಯದ ಕಟ್ಟ ಕಡೆಯನ ಬಡವನ ಅಭಿವೃದ್ಧಿಗೆ ನಾವು ಸೇವಾ ಮಾಡುವ, ಆದ್ದರಿಂದ ಯಾವುದೋ ನಮಗೆ ಪ್ರಚೋದನೆಗೆ ಒಳಪಡದಾಗೆ ಬಿಲ್ಲವ ಸಮುದಾಯ ಮುಂದೆ ಬರಬೇಕು ಅಂತ ಯುವಕರಲ್ಲಿ ನಾನು ಕೈಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಾಳೆ ನಾನು ಪ್ರವೀಣ್ ಅವರ ಮನೆಗೂ ಕೂಡ ಭೇಟಿ ನೀಡಲಿದೆ. ಸಮುದಾಯದ ಮತ್ತೆಲ್ಲ ಸ್ವಾಮೀಜಿಗಳ ಜೊತೆ ಕೂಡ ಈ ವಿಷಯವನ್ನು ಚರ್ಚಿಸಿ ಸಮುದಾಯದ ನಾಯಕರ ಗಮನಕ್ಕೆ ತಗೊಂಡು ನಾಳೆ ಪ್ರವೀಣ್ ಅವರ ಮನೆಗೆ ಭೇಟಿ ನೀಡಲಿದೆ. ಹಾಗಾಗಿ ಎಲ್ಲರೂ ಶಾಂತಿಯಿಂದ ಇರಬೇಕು ಎಂದು ಕೂಡ ನಾನು ನಮ್ಮ ಬಿಲ್ಲವ ಸಮಾಜದಲ್ಲಿಯೂ ಬಿಲ್ಲವ ಯುವಕರಲ್ಲಿಯೂ ಕೂಡ ನಾನು ಮನವಿ ಮಾಡತಕ್ಕಂಥದ್ದು. ನಮಸ್ಕಾರ.